ಇನ್ನೊಂದು ನ್ಯೂಸ್ ಇನ್ನೋ ವಿಷಯ ಹೇಳಬೇಕು. ಟಿಲ್ ನೌ ನಾನೊಂದು ಪ್ರೀ ರಿಲೀಸ್ ಫಂಕ್ಷನ್ ಬಂದಿಲ್ಲ ಬ್ಯಾಂಗ್ಳೂರ್, ಯಾರು ನನ್ನ ಕರೀಲಿಲ್ಲ. ಸೊ ಫಸ್ಟ್ ಟೈಮ್ ನನ್ನ ಕದ್ದ ವಿದ್ಯಾರ್ಥಿ ಅಂಡ್ ರವೀಂದ್ರನಾಥ್ಗೆ ನನ್ನ ಕೃತಜ್ಞತೆ ಹೇಳಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರವೀಂದ್ರನಾಥ್ ತುಂಬ ಮಾತಾಡಿದರು ಈಗ, ಬಟ್ ಸೆಟ್ಟಲ್ಲಿ ಹಾಗಲ್ಲ, ವೆರಿ ಸೀರಿಯಸ್, ವೆರಿ ಕಾನ್ಸಂಟ್ರೇಟೆಡ್. ನಾನು ಅಷ್ಟು ಈಸಿ ಆರ್ಟಿಸ್ಟ್ ಏನಿಲ್ಲ ನಾನು, ಐ ಆಲ್ವೇಸ್ ಇಂಟರ್ಫಿಯರ್ ಇನ್ ಮೈ ವರ್ಕ್. ಸೊ ಈ ಪಿಕ್ಚರಲ್ಲಿ ಆ ಚಾನ್ಸ್ ಕೊಟ್ಟಿಲ್ಲ ನನಗೆ ಇಂಟರ್ಫಿಯರ್ ಮಾಡೋಕ್ಕೆ. ನನ್ನ ಕಾಸ್ಟ್ಯೂಮ್ ನಾನೇನು ಸೆಲೆಕ್ಟ್ ಮಾಡ್ತೀನಿ ನಿಮಗೆಲ್ಲ ಗೊತ್ತು, ಬೇರೆ ಯಾರು ಸೆಲೆಕ್ಟ್ ಮಾಡಿದರೆ ಸರಿ ಆಗಲ್ಲ ಅದು. ಆದರೆ ಈ ಪಿಕ್ಚರಲ್ಲಿ ಎವ್ರಿ ಸಾರಿ ಆಫ್ ಮೈನ್, ಎವ್ರಿ ಬ್ಲೌಸ್, ಎವ್ರಿ ಕಲರ್ ಎಲ್ಲ ಸೆಲೆಕ್ಟ್ ಮಾಡಿದ್ದು ಡೈರೆಕ್ಟರ್ ರವೀಂದ್ರನಾಥ್. ಒಬೀಡಿಯಂಟ್ ಆ್ಯಕ್ಟರ್ ಆಗಿ ಐ ಸೆಡ್ ಓಕೆ ಟು ಎವ್ರಿಥಿಂಗ್. ಆಮೇಲೆ ನನ್ನ ಹೇರ್ ಒಂದು ಜಡೆ ಮಾಡಬೇಕು ಅಂತ ಹೇಳಿದರು ಅವರು. ಯಾಕೆ, ನನಗೆ ವಯಸ್ಸಾಯಿತು, ಜಡೆ ಎಲ್ಲ ಬೇಡ. ಇಲ್ಲ ರೀ ಸುಹಾಸಿನಿ ಅವರೇ, ನೀವು ಜಡೆ ಮಾಡಬೇಕು, ಜಡೆ ಹಾಕ್ಕೋಬೇಕು, ಎವ್ರಿಡೇ ಜಡೆ ಬಂದಿದ್ದ, ಜಡೆ ಮಾಡ್ಕೋಬೇಕು ಅಂತ. ಯು ನೋ ಹಿ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಇಟ್. ಆ್ಯಂಡ್ ಯಾ, ಮೇಕಪ್ ಇಲ್ಲ, ಏನೂ ಇಲ್ಲ, ಕಾಸ್ಟ್ಯೂಮ್ ಅವರೇ ಸೆಲೆಕ್ಟ್ ಮಾಡಿದರು, ಆ್ಯಕ್ಟಿಂಗ್ ಕೂಡ ಅವರೇ ಹೇಳಿಕೊಟ್ಟಿದ್ದಾರೆ ಹೇಗೆ ಮಾಡಬೇಕು ಅಂತ, ಹೀಗೆ ಮಾಡಬೇಕು.